ಮಾಡ್ತಿದ್ದೀವಿ? ದೇಶದ್ರೋಹಿ ಜಮೀರ್ ಇದೆ. ಏನಿಗೆ ದೇಶದ್ರೋಹಿ? ದೇಶದ್ರೋಹಿ ಅಂತ ಏನು ಕೆಲಸ ಮಾಡಿದ್ದೀವಿ? ದೇಶದ್ರೋಹಿ ಏನಂತ ಕೆಲಸ ಮಾಡಿದ್ದೀವಿ? ಮಾಜಿ ಮುಖ್ಯಮಂತ್ರಿ ಈ ಬಸವರಾಜ ಬೊಮ್ಮಾಯಿ ಅವರೇ 2022 ಒಂದು 100 ಒಂದು ಒಬ್ಬೋರ್ಡ್ ಸಭೆಗೆ ಹೋಗಿ ಅವರೇ ಹೇಳ್ತಾರೆ, ನನ್ನ ವಿಡಿಯೋ ತೋರಿಸಿ ಲಕ್ಷ್ಮೀನಾರಾಯಣ, ಅಲ್ಲಿರೋದು ವಫ್ ಆಸ್ತಿ ಇರೋದೇ 11 ಎಕರೆ. ಆಮೇಲೆ ಯಾರ್ದನ ಆಸ್ತಿ ಹೆಂಗೆ ಮಾಡೋಕ್ಕೆ ಸಾಧ್ಯ? ಈಗ ಯಾರ್ದನ ಆಸ್ತಿ ನಿಮ್ಮ ಆಸ್ತಿ ನಾನು ಮಾಡ್ಕೊಳಕ್ಕೆ ಸಾಧ್ಯನಾ? ಅದಕ್ಕಂತ ಕಾನೂನು ಇರಲ್ಲ. ಆಯ್ತು, ನನ್ನ ಅಧಿಕಾರ ಇರ್ಬೋದು, ನನ್ನ ಮಂತ್ರಿ ಆಗಿರ್ಬೋದು, ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ತಕ್ಷಣ ನಿಮ್ಮ ಆಸ್ತಿನ ನಮ್ಮ ಹೆಸರು ಆಸ್ತಿಯಲ್ಲಿ ಮಾಡೋಕ್ಕೆ ಸಾಧ್ಯನಾ? ತಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, 4ನೇ ತಾರೀಕು ರಾಜ್ಯಾದ್ಯಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮಾಡಲಿ, ಸಂತೋಷ, ಹೈಲೈಟ್ ಮಾಡ್ತಾ ಇದ್ದಾರೆ. ಪಬ್ಲಿಸಿಟಿ ಪುಗಟಾಗಿ ಪಬ್ಲಿಸಿಟಿ ಪುಗಟ್ಟಾಗೆ ಪಬ್ಲಿಸಿಟಿ ಸಿಗ್ತದೆ. ಬಿಜಾಪುರ ವಾಪಸ್ ತಗೊಂಡಿದ್ರಿ ಈ ಕಲಬುರಗಿ ಜಿಲ್ಲೆನ ಸಾಕಷ್ಟು ಜನ ರೈತರಿಗೆ ಎಲ್ಲ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ಕರೆದಿದ್ರು. ಆ ಸಭೆಗೆ ನಾನು ಹೋಗ್ಬೇಕಾಗಿತ್ತು. ನಾನು ಸಂಡೂರ್ ಕಾರ್ಯಕ್ರಮ ಮತ್ತೆ ಬಿಜಾಪುರ ಕಾರ್ಯಕ್ರಮದಿಂದ ಮುಖ್ಯಮಂತ್ರಿಗಳಿಗೆ ಪರ್ಮಿಷನ್ ತಗೊಂಡು ನಾನು ಹೋಗಕ್ಕೆ ಸಾಧ್ಯ ಆಗಿಲ್ಲ. ಜಿಲ್ಲಾ ಸೆಕ್ರೆಟರಿ ಅವರು, ಸಿ ಅವರು ಎಲ್ಲ ಅವರಿದ್ರು, ಮತ್ತೆ ರೆವಿನ್ಯೂ ಮಿನಿಸ್ಟರ್ ಅವರು ಇದ್ರು. ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರೆ. ಒಂದು ವರ್ಷದಲ್ಲಿ ಯಾರ್ಯಾರು ನೋಟಿಸ್ ಎಲ್ಲ ವಿಡ್ರಾ ಮಾಡೋದು, ಆಮೇಲೆ ರೀಕನ್ಸಿಡರ್ ಮಾಡೋದು, ನೋಡೋದಂತ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನೋಟಿಸ್ ತೀರ್ಮಾನ. ತಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, 4ನೇ ತಾರೀಕು ರಾಜ್ಯದ್ಯಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮಾಡಲಿ, ಸಂತೋಷ, ಹೈಲೈಟ್ ಮಾಡ್ತಾ ಇದ್ದಾರೆ. ಪಬ್ಲಿಸಿಟಿ ಸುಮ್ ಸುಮ್ ಸಿಕ್ಕಿ ಕೊಡ್ತಾವ್ರಲ್ಲ ಅವರೇ, ಈಗ ಇಡೀ ದೇಶಕ್ಕೆ ಜಮೀರ್ ಅಹಮದ್ ಖಾನ್ ಯಾರು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಬಿಜೆಪಿ ಅವರು. ಪಬ್ಲಿಸಿಟಿ ಪುಗಟ ಪಬ್ಲಿಸಿಟಿ ಪುಗಟ್ಟಾಗೆ ಪಬ್ಲಿಸಿಟಿ ಸಿಗ್ತದೆ. ದೇಶದ್ರೋಹಿ ಜಮೀರ್ ಇದೆ. ಏನಿಗೆ ದೇಶದ್ರೋಹಿ? ದೇಶದ್ರೋಹಿ ಅಂತ ಏನು ಕೆಲಸ ಮಾಡಿದ್ದೀವಿ? ದೇಶದ್ರೋಹಿ ಏನಂತ ಕೆಲಸ ಮಾಡಿದ್ದೀವಿ? ಈಗ ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ 2022 ಒಂದು 100 ಒಂದು ಒಬ್ಬೋರ್ಡ್ ಸಭೆಗೆ ಹೋಗಿ ಅವರೇ ಹೇಳ್ತಾರೆ, ನನ್ನ ವಿಡಿಯೋ ತೋರಿಸಿ ಲಕ್ಷ್ಮೀನಾರಾಯಣ, ಅವರೇ ಹೇಳ್ತಾರೆ. ಯಾರು ಮಾನ್ಯ ಬಸವರಾಜ ಬೊಮ್ಮಾಯಿ ಮೊದಲೇ ಕೇಳ್ಕೊಳ್ಳಿ ಏನಂತ. ಖುದಾಕೆ ಅಂದ್ರೆ ಗೊತ್ತಾ, ಅಲ್ಲನ್ ಪ್ರಾಪರ್ಟಿ ಅಂತ. ಬಿಜೆಪಿ ಖಾಸಗಿಯವರ ಹೆಸರಿನಲ್ಲಿ ಆಗಿಬಿಟ್ಟಿದೆ. ಎಲ್ಲಿವರೆಗೂ ಎಷ್ಟು ಒಂದೊಂದು ಇಂಚು ಪ್ರಾಪರ್ಟಿ ವಾಪಸ್ ಬರೋದ್ರು ಅಲ್ಲಿ ಅವರೇ ಹೇಳ್ತಾರೆ. ಹೇಳ್ರಿ, ಅದು ಅಲ್ಲನ್ ಪ್ರಾಪರ್ಟಿ, ಅವ್ರ ಅಲ್ಲೊಂದು ಪ್ರಾಪರ್ಟಿ ಇದ್ರು. ಒಂದ್ ಇಂಚು ನೀವ್ ಯಾರು ಸುಮ್ ಕೂರ್ಬಾರ್ದು. ಎಲ್ಲಾ ಪ್ರಾಪರ್ಟಿ ಯಾರ್ಯಾರು ಎನ್ಕ್ರೋಜ್ ಮಾಡಿದ್ದಾರೆ ವಾಪಸ್ ತಗೊಂಡ್ಬೇಕಂತ ಯಾರು ಹೇಳಿದಾರೆ? ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡು ಮನೆ ಬಸವರಾಜ ಬೊಮ್ಮಾಯಿ ಅವರೇ ಹೇಳಿರೋದಿದ್ದು, ಈಗ ಉಲ್ಟಾ ಹೊಡಿತಾವ್ರೆ. ಏನ್ ಮಾಡ್ತೀರಾ ಅಂತವ್ರನ್ನ? ಈಗ ಅಂತವ್ರ ಏನ್ ಮಾಡ್ತೀರಾ? ಈಗ ಒಂದ್ ನಿಮಿಷ, ನನ್ನ ಮಾಧ್ಯಮ ಸ್ನೇಹಿತರಿಗೆ ಒಂದ್ ಹೇಳೋದು, ಈ ಒಫ್ ಅಂದ್ರೆ ಬಹಳ ಜನಗಳು ತಲೆಯಲ್ಲಿ ಏನಿದೆ ಅಂದ್ರೆ, ಒಫ್ ಅಂದ್ರೆ ಸರ್ಕಾರಿ ಕೊಟ್ಟಿದೆ ಅಂತ, ಸರ್ಕಾರಿ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಇದೆ. ಈಗ ನಮ್ಮ ಟೋಟಲ್ ಒಫ್ ಆಸ್ತಿ ಇರೋದು 112,000 ದಾನಿಗಳು ದಾನ ಮಾಡಿರೋದು. ಒಂದ್ ಇಂಚು ನಾವು ಒಫ್ಗೆ ತಗೊಂಡಿಲ್ಲ, ಮಶಾನ್ ಖಬರಸ್ತಾನಕ್ಕೆ ತಗೊಂಡಿದ್ವಿ. ಹಿಂದಿನ ಮುಖ್ಯಮಂತ್ರಿ ಇರುವಾಗ ಸಿದ್ದರಾಮಯ್ಯ ಅವರು ಒಂದು ಆದೇಶ ಮಾಡಿದ್ದಾರೆ, ಬರೀ ಖಬರಸ್ತಾನಕ್ಕಂತಲ್ಲ, ಹಿಂದೂ ಮಶಾನಕ್ಕೆಲ್ಲನ ಜಾಗ ಬೇಕಾದ್ರೆ ಜಾಗ ಕೊಡಬೇಕು, ಕ್ರಿಶ್ಚಿಯನ್ ಮಶಾನಕ್ಕೆಲ್ಲನ ಜಾಗ ಬೇಕಾದ್ರೆ ಜಾಗ ಕೊಡಬೇಕು, ಮುಸಲ್ಮಾನ್ಗೆ ಖಬರಸ್ತಾನ ಎಲ್ಲನ ಜಾಗ ಇದ್ರೆ ಖಬರಸ್ತಾನ್ಗೆ ಕೊಡ್ಬೇಕಂತ 2014 ಆದ್ಮೇಲೆ ಖಬರಸ್ತಾನ್ಗೆ ತಗೊಂಡಿದ್ವಿ. ನಾವು ಖಬರಸ್ತಾನ್ಗೆ ತಗೊಂಡಿದ್ದೀವಿ ಎಲ್ಲ, ಅದ್ ಬಿಟ್ಟು ಒಫ್ಗೆ ಒಂದ್ ಇಂಚು ನಾವು ಆಸ್ತಿ ತಗೊಂಡಿಲ್ಲ. ಆಮೇಲೆ ಸ್ಪೆಷಲಿ ರೈತರ ಆಸ್ತಿ ಯಾರನ್ನ ತಗೊಳಕ್ ಸಾಧ್ಯ ಏನ್ರಿ? ಒಂದ್ ನಿಮಿಷ ಕೇಳಿ ನಾನು ಕಂಪ್ಲೀಟ್ ಮಾಡ್ಕೊಡಿ. ನೀವ ಮಧ್ಯದಲ್ಲಿ ನಾನು ಏನ್ ಹೇಳಿದ್ದೆ, ಅದು ಅನ್ನದಾತ್ರ ಅವರು ಅನ್ನ ಕೊಡ್ತಾರ, ಅನ್ನದಾತ್ರ ರೈತರ ಜಾಗ ಯಾರನ್ನ ತಗೊಳಕ್ ಸಾಧ್ಯನಾ? ಆಮೇಲೆ ಫಸ್ಟ್ ಆರೋಪ ಏನ್ ಮಾಡಿದ್ರು ಬಿಜೆಪಿ ಅವರು, ಇದು ಒಂದು ಎಲ್ಲ ಬಿಜಾಪುರಲ್ಲಿ ಒಂದು ಊರಲ್ಲೇನೆ 1,200 ಎಕರೆ ವಾಪಸ್ ಒಫ್ಗೆ ಮಾಡ್ಕೊಂಡು ರೈತರ ಜಾಗ ವಾಪಸ್ ಮಾಡಕ್ ಹೊರಟವ್ರೆ ಒಫ್ ಅವರು ಅಂತ ಹೇಳಿದ್ದಾರೆ. ಅಲ್ಲಿರೋದು ಒಫ್ ಆಸ್ತಿ ಇರೋದೇ 11 ಎಕರೆ. ಆಮೇಲೆ ಯಾರ್ದನ ಆಸ್ತಿ ಹೆಂಗ್ ಮಾಡಕ್ ಸಾಧ್ಯ? ಈಗ ಯಾರ್ದನ ಆಸ್ತಿ ನಿಮ್ಮ ಆಸ್ತಿ ನಾನು ಮಾಡ್ಕೊಳಕ್ ಸಾಧ್ಯನಾ? ಅದಕ್ಕಂತ ಕಾನೂನು ಇರಲ್ಲ. ಆಯ್ತು, ನನ್ನ ಅಧಿಕಾರ ಇರ್ಬೋದು, ನನ್ನ ಮಂತ್ರಿ ಆಗಿರ್ಬೋದು, ನನ್ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ತಕ್ಷಣ ನಿಮ್ಮ ಆಸ್ತಿನ ನಮ್ಮ ಹೆಸರು ಆಸ್ತಿಯಲ್ಲಿ ಮಾಡಕ್ ಸಾಧ್ಯನಾ? ಇಷ್ಟ ಅರ್ಥ ಮಾಡು, ಸಾಮಾನ್ಯ ಜನ ಬರೇ ಬಿಜೆಪಿ ಅವರು, ಅವ್ರು ಯಾವುದು ಇಶ್ಯೂ ಇಲ್ಲ. ಇದು ಜನಗಳಿಗೆ ದಾರಿ ತಪ್ಪಿಸ್ತಾರೆ, ಜಯ ಮಾಡಿ ಜನ ಅವ್ರ ಮಾತಿಗೆ ದಾರಿ ತಪ್ಪಕ್ ಹೋಗ್ತಾರೆ. ಜನರನ್ನೇ ಅದು ಉದ್ದಾರ ಮಾಡೋಕೆ ವಕ್ ಬೋರ್ಡ್ ಇರೋದು, ಆದ್ರೆ ಅದು ವಕ್ ಬೋರ್ಡ್ ಅಲ್ಲಿ ಪ್ರಾಪರ್ಟಿನ ಆದಷ್ಟು ಜನ ಮುಸ್ಲಿಮ್ಸ್ ಇವ್ರು ಏನ್ ಮಾಡಿದಾರೆ ಗೊತ್ತಾ? ಈಗ ನಮ್ಗೆ ಹುಷಾರು ಮಾಡಿದಾರೆ. ಈಗ ಟೋಟಲ್ ನಾನು ಹೇಳ್ದೆ ಅಲ್ಲ, 112,000 ಎಕರೆದಲ್ಲಿ ನಮ್ಮ ಕೈಯಲ್ಲಿರೋದೇ 23,000 ಎಕರೆ, 84,000 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಅದ್ರಲ್ಲಿ 90% ಮುಸಲ್ಮಾನೇ, 90% ಮುಸಲ್ಮಾನ್ಗಳೇ, 10%
ಬೇರೆ ಹಿಂದೂ ಪಾಪ ಹಿಂದೂ ಸಮಾಜದವರು ಬೇರೆ ಟೆಂಟ್. ಅದೇ ತರ ಮುಜರಾಯದಲ್ಲಿ 38,000 acres ಇದೆ, ಅದರಲ್ಲಿ 800 acres ಮುಜರಾದಲ್ಲೂ ಎನ್ಕ್ರೋಚ್ಮೆಂಟ್ ಇದೆ. ಹಾಗಾಗಿ ವಕ್ಫಲ್ಲಿ ಜಾಸ್ತಿ ಎನ್ಕ್ರೋಚ್ಮೆಂಟ್ ಆಗಿರೋದು ಮುಸಲ್ಮಾನ್ದೇ, ಮುಸಲ್ಮಾನವರೇ ಜಾಸ್ತಿ ಇರೋದು. ಸರಿ, ನಾವು ಯಾರಿಗೂ ತೊಂದರೆ ಕೊಡಕ್ಕೆ ನಮ್ಗೆ ಇಷ್ಟ ಇಲ್ಲ. ಆಯ್ತು, ತಾವು ತೊಂದರೆ ಕೊಡಕ್ಕೆ ಇಷ್ಟಪಡೋದಿಲ್ಲ, ಓಕೆ ಸರ್, ಒಳ್ಳೇದು. ಈಗ ಇದುವರೆಗೂ ಕೆಲವು ರೈತರದು ಮತ್ತೆ ಬೇರೆ ಬೇರೆ ಜಮೀನಲ್ಲಿ ವಕ್ಸ್ ಅಂತ ಕಾಲಮ್ ನಂಬರ್ 11 ನಲ್ಲಿ ವಕ್ ಬೋರ್ಡ್ ಅಂತ ಹೆಸರು ಬರ್ತಿತ್ತು. ಈಗ ಅದನ್ನ CM ಅವರು ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ. ಬಿಜಾಪುರದಿಂದ ಅದು ಶುರು ಕೂಡ ಆಗಿದೆ. ಇದು ತಮಗೇನಾದ್ರೂ ಹಿನ್ನಡೆ ಅಂತ ಅನ್ಸುತ್ತಾ? ಏನ್ ಹಿನ್ನಡೆ ಇಲ್ಲ, ರೈತರು ಕೊಡಕ್ ನಮಗೂ ಖುಷಿಯಾಗಿ ಕೊಡ್ತೀವಿ, ನಡೀತೀವಿ.